ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬೆಂಗಳೂರು ವಿವಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಕಳೆದೊಂದು ವಾರದಿಂದ ಕತ್ತಲ ಸಾಮ್ರಾಜ್ಯ. ಹಗಲಿನಲ್ಲಿ ಕರೆಂಟೇ ಇರಲ್ಲ, ಹೀಗಾಗಿ ವಿವಿ ಕೆಲಸಗಳೆಲ್ಲ ಬಾಕಿಯಾಗಿ ಪರಿಸ್ಥಿತಿ ತುಂಬಾನೇ ಬಿಗಡಾಯಿಸಿದೆ. ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳು, ಸಿಬ್ಬಂದಿ ಎಲ್ಲರೂ ಪರಿಪಾಟಲು ಪಡ್ತಿದ್ದಾರೆ. ಎಷ್ಟಕ್ಕೂ ಕರೆಂಟ್ ಖೋತಾ ಆಗಿರೋದು ಯಾಕೆ ಗೊತ್ತಾ? ಬೆಸ್ಕಾಂನ ಸೇಡಿನ ಬುದ್ಧಿಯಿಂದ. ಬೆಂಗಳೂರು ವಿವಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಯಾವುದೇ ಕೆಲಸಗಳಾಗ್ತಿಲ್ಲ, ಯಾಕೆಂದ್ರೆ ಇಲ್ಲಿ ಕಳೆದೊಂದು ವಾರದಿಂದ ವಿದ್ಯುತ್ತೇ ಇಲ್ಲ. ಹಗಲು ಪೂರ ಕರೆಂಟ್ ಖೋತಾ ಮಾಡಲಾಗ್ತಿದೆ. ಬೆಳಿಗ್ಗೆ 7 ಗಂಟೆಗೆ ಪವರ್ ಹೋದರೆ ಮತ್ತೆ ಬರೋದು ಸಂಜೆ 6 ಗಂಟೆಗೇನೆ. ದಿನಪೂರ್ತಿ ವಿದ್ಯುತ್ ವ್ಯತ್ಯಯ ಆಗಿರೋದ್ರಿಂದ ಪ್ರೊಫೆಸರ್ಗಳು ಕ್ಲಾಸ್ನಲ್ಲಿ ಕತ್ತಲಲ್ಲಿಯೇ ಪಾಠ ಮಾಡ್ತಿದ್ದಾರೆ. ಹಾಸ್ಟೆಲ್ ಕ್ಯಾಂಟೀನ್ನವರು ಅಡುಗೆ ಮಾಡಲು ಕಷ್ಟಪಡುವಂತಾಗಿದೆ. ಇನ್ನು ಕರೆಂಟ್ ಇಲ್ಲದೆ ಇರೋದ್ರಿಂದ ನೀರು ಕೂಡ ಬರ್ತಿಲ್ಲ. ಪೋಸ್ಟ್ ಆಫೀಸ್, ಟೆಲಿಕಾಂ, ಎಕ್ಸ್ಚೇಂಜ್ ಸಿಬ್ಬಂದಿ ಕೂಡ ವಿದ್ಯುತ್ ಇಲ್ಲದೆ ಕಂಪ್ಯೂಟರ್ ಆಫ್ ಮಾಡಿ ಸುಮ್ಮನಾಗಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಯೂಟರ್ನಲ್ಲಿ ದೂರು ದಾಖಲಾಗ್ತಿಲ್ಲ. ಹಾಸ್ಟೆಲ್ಸ್ ಪರ್ಟಿಕ್ಯುಲರ್ ಹುಡುಗರಿಗೆ ತುಂಬ ತೊಂದರೆ ಆಗ್ತದೆ. ಎಕ್ಸಾಮಿನೇಷನ್ ಟೈಮು, ಹುಡುಗರಿಗೆ ಓದಲಿಕ್ಕೆ ಆಗ್ತಾ ಇಲ್ಲ. ಕ್ಲಾಸಲ್ಲಿ ನಾವು ಏನು ಪ್ರೆಸೆಂಟೇಷನ್ ಏನು ಇದು ಎಲ್ ಸಿ ಡಿ ಏನು ಯೂಸ್ ಮಾಡಲಿಕ್ಕೆ ಆಗ್ತಿಲ್ಲ. ನಾವು ಹಂಗೇನೆ ಬರೀ ಕತ್ಲಲ್ಲೇ ಬರೀ ಲೆಕ್ಚರ್ ಕೊಡ್ತಾ ಇದ್ದೀವಿ ವಿತೌಟ್ ಎನಿ ವಿಷುವಲ್ಸು. ಅರ್ಧಂಬರ್ಧ ಮಾಡ್ದಂಗೆ ಆಗುತ್ತೆ ಅಂದರೆ ಅದು ಸಂಪೂರ್ಣ ನಾವು ಡಿಸಿಮಿನೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾಲೆಡ್ನ. ಸಿಲೆಬಸ್ ಕರೆಂಟ್ ಸ್ಟಾಕ್ ರೂಮಿಂದ ಅಲ್ಲಿ ಬೆಂಚ್ ಕೇಳ್ಬಿಟ್ಟು ಒಂದು ಸ್ಟಾಕ್ ರೂಮ್ ಇದೆ, ಅಲ್ಲಿವರೆಗೂ ಒಳಗಡೆನೇ ಲೈನ್ ಹೋಗ್ಬೇಕು ಅಂತ ಇದು. ಅದರಿಂದ ಅವರು ಕರೆಂಟ್ ಅವರು ಕರೆಂಟ್ ಇದ್ದರೆ ಹುಡುಗರಿಗೂ ತೊಂದರೆ. ವಾಟ್ರ್ ಇರೋಲ್ಲ, ಕ್ವಾರ್ಟರ್ಸಲ್ಲಿ ಒಂದು ಚೂರು ನೀರು ಇರೋಲ್ಲ. ಸ್ನಾನ ಮಾಡಿದ್ರೆ ಏನಿದ್ರು 7 ಗಂಟೆ ಒಳಗಡೆ ಸ್ನಾನ ಮಾಡಬೇಕು, ಬಾತ್ರೂಮ್ ಎಲ್ಲ 7 ಗಂಟೆ ಒಳಗಡೆ ಬಾತ್ರೂಮ್ ಮಾಡ್ಕೋಬೇಕು. ಅಷ್ಟಕ್ಕೂ ಈ ಕರೆಂಟ್ ಖೋತಾ ಹಿಂದಿರೋದು ಬೆಸ್ಕಾಂನ ಸೇಡಿನ ಬುದ್ಧಿ. ಕಳೆದ ವಾರ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಲೈನ್ ಅಳವಡಿಸಲು ಜ್ಞಾನಭಾರತಿ ಕ್ಯಾಂಪಸ್ಗೆ ಬಂದಿದ್ರು. ಇತ್ತೀಚೆಗಷ್ಟೇ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಚ್ಚುಕಟ್ಟಾಗಿ ನಿರ್ಮಿಸಿದ ರಸ್ತೆಯನ್ನ 2 ಮೀಟರ್ ಆಳಕ್ಕೆ ಅಗೆಯಲು ಮುಂದಾದ್ರು. ಇದನ್ನ ತಡೆದ ಕುಲಪತಿ ಪ್ರೊಫೆಸರ್ ಬಿ ತಿಮ್ಮೇಗೌಡರು ಬೇರೆ ಮಾರ್ಗದಲ್ಲಿ ನೆಲ ಅಗೆಯುವಂತೆ ಕೇಳಿಕೊಂಡರು. ಆದರೆ ಬೆಸ್ಕಾಂ ಅಧಿಕಾರಿಗಳು ಕುಲಪತಿಗಳ ಮಾತನ್ನ ಕೇಳದೆ ನೆಲ ಅಗೆಯಲು ಮುಂದಾದ್ರು. ಆದರೆ ವಿವಿ ಇದಕ್ಕೆ ಅವಕಾಶ ಮಾಡಿಕೊಡದ್ರಿಂದ ವಾಪಸ್ ಹೋದರು. ಈ ಘಟನೆಯ ಬಳಿಕ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಹಗಲಿನಲ್ಲಿ ವಿದ್ಯುತ್ ಕೈ ಕೊಡ್ತಿದೆ ಅನ್ನೋದು ತಿಮ್ಮೇಗೌಡರ ಆರೋಪ. ನಾವು ಟಿಪ್ಪಣಿಷ್ಟಕ್ಕೂ ಕಾಗದ ಬರೆದಿದ್ದೀನಿ. ಈ ವಿಷಯದಲ್ಲಿ ನಾವೇನು ಮಾಡ್ತಿದ್ವಿ, ನಾವು ಕೊಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅವರು ರೂಟನ್ನು ಮಾಡಿಫೈ ಮಾಡ್ಕೊಳ್ಬೇಕು. ಕ್ಯಾಂಪಸ್ ಬ್ಯೂಟಿ ಆಗಲಿ, ಆಂಬಿಯನ್ಸ್ ಆಗಲಿ, ರೋಡ್ ಆಗಲಿ ಹಾಳಾಗಬಾರ್ದು. ಒಂದೇ ಅವ್ರು ಮಾಡ್ಕೊಡ್ತೀವಿ ಅಂತ ಅಂದರೆ ತ್ಯಾಪೆ ಹಾಕೋಗ್ತಾರೆ. ಮಧ್ಯದಲ್ಲಿ ಒಂದು ರೋಡ್ ಸಾಲಿಡ್ ಆಗಿದ್ದಾಗ ಮಧ್ಯದಲ್ಲಿ ಒಂದು ಬಂದರೆ ಕಂಪ್ಲೀಟ್ ಅಷ್ಟೇ ಆಗ್ತದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಈ ರಸ್ತೆ ದುರಸ್ತಿ ಮಾಡಲಾಗಿದೆ. ಫುಟ್ಪಾತ್ ಕೂಡ ಹೊಸ ರೂಪ ಪಡೆದಿದೆ, ಸೈಕಲ್ ಪಾತ್ ಇದೆ. ಒಂದೊಮ್ಮೆ ಬೆಸ್ಕಾಂ ಇಲ್ಲಿ ನೆಲ ಆಗದಿದ್ರೆ ಮತ್ತೆ ರಸ್ತೆ ಗಬ್ಬೆದ್ದು ಹೋಗ್ತಿತ್ತು, ಮರಗಳು ನೆಲಸಮವಾಗ್ತಿದ್ವು. ಆದರೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದ ಬೆಸ್ಕಾಂ ಅಧಿಕಾರಿಗಳಿಗೆ ಇದೇ ರಸ್ತೆಯಲ್ಲಿ ವಿದ್ಯುತ್ ಲೈನ್ ಹಾಕಬೇಕು ಅನ್ನುವ ಹಠ. ಕುಲಪತಿಗಳು ಇದನ್ನು ಸಿಎಂ ಗಮನಕ್ಕೂ ತಂದಿದ್ದಾರಂತೆ. ಸಂಘರ್ಷ ಮರೆಯಾಗಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಹಗಲಲ್ಲೂ ಕರೆಂಟ್ ಬರೋದು ಯಾವಾಗ ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಮೇಕ್ರಿ ಸರ್ಕಲ್ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗೋ ರಸ್ತೆಯ ಪ್ರಮುಖ ಸರ್ಕಲ್ಗಳಲ್ಲಿ ಒಂದು. ಇಲ್ಲಿಯ ಅಂಡರ್ಪಾಸ್ನಲ್ಲಿ ಕೆಲವು ತಿಂಗಳಿಂದ ಗುಂಡಿಗಳು ಹೆಚ್ಚಾಗಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿತ್ತು. ಆದರೆ ಇದೀಗ ಇಲ್ಲಿ ಸುಸ್ಥಿತಿಯಲ್ಲಿ ಕಾರ್ಯ ಶುರುವಾಗಿದೆ. ದುರಸ್ತಿಯ ಕಾರ್ಯವನ್ನು ಈಗಾಗಲೇ ಶುರು ಮಾಡಿಕೊಳ್ಳಲಾಗಿದೆ. ಇದು ಸುವರ್ಣ ನ್ಯೂಸ್ ಎಫೆಕ್ಟ್. ಏರ್ಪೋರ್ಟ್ ರಸ್ತೆಯಾಗಿದ್ದರಿಂದ ಸದಾ ಗಿಜಿಗುಟ್ಟು ವಾಹನಗಳು. ಅಂಡರ್ಪಾಸ್ನ ಮುಂದೆ ಕಿಲೋಮೀಟರ್ಗಟ್ಟಲೆ ಸಾಲುಗಟ್ಟುವ ಟ್ರಾಫಿಕ್, ಇದು ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ನಿತ್ಯದ ಸಮಸ್ಯೆ. ಇದಕ್ಕೆ ಕಾರಣ ಇಲ್ಲಿಯ ಅಂಡರ್ಪಾಸ್ನಲ್ಲಿರುವ ಸಾಲು ಸಾಲು ಗುಂಡಿಗಳು. ಜಲಮಂಡಳಿಗೆ ಸೇರಿದ ಪೈಪ್ ಒಂದು ಸದಾ ಸೋರ್ತಿರುವುದರಿಂದ ರಸ್ತೆ ಪದೇ ಪದೇ ಹಾಳಾಗ್ತಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಮಾಡಿತ್ತು. ಇದರ ಫಲವಾಗಿ ರಸ್ತೆ ರಿಪೇರಿ ಭಾಗ್ಯ ಕಾಣುತ್ತಿದೆ.
ಸದ್ಯ ಈಗಲಾದರೂ ದುರಸ್ತಿಯಾಗ್ತಿದೆಯಲ್ಲ ಅಂತ ಪ್ರಯಾಣಿಕರು ಖುಷಿ ಪಡ್ತಿದ್ದಾರೆ. ಈ ರಸ್ತೆಯಿಂದ ತುಂಬ ಅನಾನುಕೂಲ ಆಗ್ತಾ ಇತ್ತು, ಆಮೇಲೆ ಸಂಚಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಸುವರ್ಣ ನ್ಯೂಸ್ ಚಾನಲಿಂದ ಇವತ್ತು ಕೆಟ್ಟೋಗಿರುವಂಥ ರಸ್ತೆ ಇವತ್ತು ಮತ್ತೆ ಸರಿಪಡ್ತಾ ಇದೆ. ಅದ್ರ ಜೊತೆಗೆ ಎಷ್ಟು ಅನಾನುಕೂಲ ಆಗಿತ್ತು ಇವಾಗ ಅನುಕೂಲ ಆಗ್ತಾ ಇದೆ. ನಿಮಗೆ ಕೃತಜ್ಞತೆ ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಒಂದು ಧ್ವನಿಗೆ ಅವರು ಸ್ಪಂದಿಸಿದ್ದಕ್ಕೆ ಅವ್ರಿಗೂ ಸಹ ನಾನು ಕೃತಜ್ಞತೆ ಹೇಳ್ತೀನಿ. ಪೈಪ್ಲೈನನ್ನು ತೆಗೆದು ರಸ್ತೆಯ ಈ ಭಾಗವನ್ನು ಹೊಸದಾಗಿ ನಿರ್ಮಿಸಲಾಗ್ತಿದೆ. ಸಿಮೆಂಟ್ನೊಂದಿಗೆ ರಾಸಾಯನಿಕಗಳನ್ನು ಬಳಸಿ ಕಾಮಗಾರಿ ಮಾಡಲಾಗ್ತಿದೆ. ಇದರಿಂದ ಕೆಲಸ ಬೇಗ ಮುಗಿಯೋದಲ್ಲದೆ ರಸ್ತೆ ಮತ್ತಷ್ಟು ಗಟ್ಟಿಯಾಗಿರುತ್ತೆ ಅಂತಾರೆ ಇಂಜಿನಿಯರ್. ಹೊಸ ನ್ಯೂ ಟೆಕ್ನಾಲಜಿಲಿ ಫಾಸ್ಟಾಗಿ ಮಾಡಿ ಬೇಗ ಮುಗಿಸ್ಬೇಕು ಅಂತ ಫಾಸ್ಟ್ ರಾಕ್ ಕೆಮಿಕಲ್ಸಿಂದ ಓಂ ಶಕ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಇನ್ನೊಂದು 2-3 ಡೇಸಲ್ಲಿ ಮುಗಿಸ್ತಾರೆ. ಇದು BWS ವಾಟರ್ ಲೀಕೇಜ್ ಪ್ರದೇ ಅದನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗದೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಈಗೆಲ್ಲ ಮಾಡ್ತೀವಿ ಮೇಡಮ್, ಈಗೆಲ್ಲ ಆಗಿದೆ. 6 ಡೇಸಲ್ಲಿ ಮುಗಿಸ್ತೀವಿ ಮೇಡಮ್. ಇನ್ನು 1 ವೀಕಲ್ಲಿ ಖಂಡಿತ ಇದೆಲ್ಲ ಕಂಪ್ಲೀಟಾಗಿ ಮುಗಿಸ್ತೀವಿ. ವಿಪರ್ಯಾಸ ಅಂದರೆ ದುರಸ್ತಿ ಕಾರ್ಯ ನಡೀತಿರುವುದರಿಂದ ಈ ಮಾರ್ಗದಲ್ಲಿ ಸಂಚಾರ ಇನ್ನಷ್ಟು ಕಷ್ಟವಾಗಿದೆ. 6 ದಿನಗಳೊಳಗೆ ಕಾಮಗಾರಿ ಮುಗಿಯುತ್ತೆ ಅನ್ನೋದು BBMP ಅಧಿಕಾರಿಗಳ ಭರವಸೆ. ಹಾಗಾಗಿ ಆ ನಂತರ ಸಂಚಾರ ಸುಗಮವಾಗಲಿದೆ ಅನ್ನೋ ನಿರೀಕ್ಷೆ ಪ್ರಯಾಣಿಕರಲ್ಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಇನ್ನು ಮುಂದೆ ನೀವೇನಾದರೂ ಲಾಲ್ ಬಾಗ್ಗೆ ಬರುವಾಗ ಪ್ಲಾಸ್ಟಿಕ್ ಕವರ್ ಬಾಟಲಿಗಳನ್ನು ತಂದರೆ ವಾಪಸ್ ಹೋಗುವಾಗ ಅವೆಲ್ಲವನ್ನ ನಿಮ್ಮ ಜೊತೆಗೆ ಕೊಂಡೊಯ್ಯಬೇಕು. ಇಲ್ಲದೇ ಇದ್ರೆ 500 ರೂಪಾಯಿ ದಂಡ ಬೀಳೋದು ಗ್ಯಾರಂಟಿ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹಲವು ವರ್ಷಗಳ ಹಿಂದೆಯೇ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಲಾಗಿದೆ. ಆದರೆ ಹೂದೋಟಕ್ಕೆ ಬರ್ತಿದ್ದ ಯಾರೊಬ್ಬರೂ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಎಲ್ಲೆಂದರಲ್ಲೇ ಪ್ಲಾಸ್ಟಿಕ್ ಪ್ಲೇಟ್, ನೀರಿನ ಬಾಟಲಿ, ಖಾಲಿ ಕವರ್ಗಳನ್ನು ಬಿಸಾಡ್ತಿದ್ರು. ಪರಿಣಾಮ ಸಸ್ಯಕಾಶಿಯಲ್ಲಿ ತ್ಯಾಜ್ಯವೇ ತುಂಬಿ ಹೋಗ್ತಿತ್ತು. ಆದರೆ ಇದಕ್ಕೆಲ್ಲ ಕಡಿವಾಣ ಹಾಕಲು ತೋಟಗಾರಿಕಾ ಇಲಾಖೆ ಸಜ್ಜಾಗಿದೆ. ಇವತ್ತಿಂದ ಲಾಲ್ಬಾಗ್ನಲ್ಲಿ ಕಡ್ಡಾಯವಾಗಿ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಒಂದು ವೇಳೆ ಪ್ಲಾಸ್ಟಿಕ್ ಹಾಕೋದು ಕಣ್ಣಿಗೆ ಬಿದ್ದರೆ ಅಂಥವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಪ್ಲಾಸ್ಟಿಕ್ ಫ್ರೀ ಅಂತಂದರೆ ನಾವು ಲಾಲ್ಬಾಗ್ ಈಗ ಆಲ್ರೆಡಿ ಮೊದಲೇ ಆದೇಶ ಆಗಿದೆ. 2003ರಲ್ಲೇ ಲಾಲ್ಬಾಗ್ ಮತ್ತು ಕಬ್ಬನ್ ಉದ್ಯಾನವನಗಳ ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಆಲ್ರೆಡಿ ಅದು ಘೋಷಣೆ ಮಾಡಾಗಿದೆ. ಈಗ ಪೆನಾಲ್ಟಿ ಅಪ್ ಟು 500 ರೂಪೀಸ್ವರೆಗೂ ಪೆನಾಲ್ಟಿ ಸಹ ಹಾಕ್ಬೋದು. ಇನ್ನು ನೀವೇನಾದರೂ ಹಾಪ್ಕಾಮ್ಸ್ ಮಳಿಗೆಯಿಂದ ನೀರಿನ ಬಾಟ್ಲಿ ಕೊಂಡ್ರೆ ಅಲ್ಲೊಂದು ಶಾಕ್ ಆದಿರುತ್ತೆ. ಆ ಬಾಟ್ಲಿಯ ಮೇಲೆ ಸ್ಟಿಕ್ಕರ್ ಹಾಕಿ 18 ರೂಪಾಯಿ ಇರುವ ನೀರಿನ ಬೆಲೆಯ ಬದಲಿಗೆ 28 ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಲಾಲ್ಬಾಗ್ನಿಂದ ನೀವು ಹೊರ ಹೋಗುವಾಗ ಆ ಬಾಟ್ಲಿಯನ್ನು ವಾಪಸ್ ಮಳಿಗೆಗೆ ಕೊಟ್ಟರೆ ನಿಮಗೆ 10 ರೂಪಾಯಿ ವಾಪಸ್ ಕೊಡ್ತಾರೆ. ಸರಿ ಅಂದ ಆದ್ರೂ ಆ ತಕ್ಕಮಟ್ಟಿಗೆ ನೀವು ಬಂದು TV ಅವ್ರು ಮಾತಾಡ್ಬಿಟ್ಟು ಅದು ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಹೊರತು ಆಮೇಲೆ ಅದೇ ನೆಕ್ಸ್ಟ್ ಅವ್ರದ್ದು ಇದೆ. ಇನ್ನು ಮಿಕ್ಕಿದ್ದೇನೂ ಇಲ್ಲಮ್ಮ. ಅದು ರೂಲ್ಸ್ ತರಬೇಕು ಅಂತ ಅಂದರೆ ನಾವು ಪ್ರಜೆಗಳು ಕ್ಲೀನಾಗಿದ್ದರೆ ಅದು ಕ್ಲೀನಾಗಿ ನಮಗೆ ವರ್ಕೌಟ್ ಆಗುತ್ತೆ. ಕೆಲವೊಮ್ಮೆ ಲಾಲ್ಬಾಗ್ಗೆ ಬರುವ ಪ್ರವಾಸಿಗರು ತಮ್ಮ ಮನೆಯಿಂದ ಪ್ಲಾಸ್ಟಿಕ್ ಕವರ್ನಲ್ಲಿ ತಿಂಡಿ ತಿನಿಸುಗಳನ್ನು ತರ್ತಾರೆ. ಆದರೆ ಹೋಗುವಾಗ ಮಾತ್ರ ಇಲ್ಲೇ ಬಿಟ್ಟು ಹೋಗ್ತಾರೆ. ಇವೆಲ್ಲವನ್ನು ತಪ್ಪಿಸಲು ತೋಟಗಾರಿಕಾ ಇಲಾಖೆ ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಿದೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಿದ್ರೆ ಲಾಲ್ಬಾಗ್ ಪ್ಲಾಸ್ಟಿಕ್ ಮುಕ್ತವಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಕಲಾವಿದರೇ ಹಾಗೆ ತಮ್ಮ ಮನಸ್ಸಿನಲ್ಲಿ ಮೂಡೋ ಕಲ್ಪನೆಯನ್ನ ಕುಂಚದಲ್ಲಿ ಅರಳಿಸ್ತಾರೆ. ಆದರೆ ನಾವೀಗ ಹೇಳ್ತಾ ಇರೋದು ಒಬ್ಬ ವಿಕಲಚೇತನ ಪ್ರತಿಭೆಯ ಬಗ್ಗೆ. ಇವರ ಕಲಾ ನೈಪುಣ್ಯತೆಯನ್ನ ನೀವೇ ನೋಡಿ. ಕೃಷ್ಣ ಹಾಗೂ ರಾಧೆಯ ಅನುರಾಗ ಹೆಣ್ಣಿನ ಸೌಂದರ್ಯವನ್ನು ಬಿಂಬಿಸುವ ಕಲಾಕೃತಿಗಳು, ಜಮ್ಮುವಿನ ವೈಷ್ಣೋದೇವಿ ದೇವಾಲಯದ ಮೆರುಗು, ಇವನ್ನೆಲ್ಲ ನೋಡ್ತಾ ಇದ್ರೆ ಇತಿಹಾಸ ಮರುಕಳಿಸಿದಂತೆ ಭಾಸವಾಗುತ್ತೆ. ಕಲ್ಪನಾ ಲೋಕದಲ್ಲಿ ವಿಹರಿಸುವ ಕಲಾವಿದರಿಗೆ ಪ್ರಕೃತಿ ಸೌಂದರ್ಯವೇ ಸ್ಫೂರ್ತಿ. ಹಾಗಾಗಿ ನಿಸರ್ಗದ ರಮಣೀಯತೆಯನ್ನು ತಮ್ಮ ಕಾಲಿನ ಸಹಾಯದಿಂದಲೇ ಒಬ್ಬ ವಿಕಲಚೇತನ ಕಲಾವಿದ ಅನಾವರಣಗೊಳಿಸಿದ್ದಾರೆ.
ಅಂದಹಾಗೆ ಈ ಅಪರೂಪದ ಚಿತ್ರಗಳನ್ನ ಪ್ರದರ್ಶನಕ್ಕಿಟ್ಟಿದ್ದು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ. ಜಮ್ಮು ಕಾಶ್ಮೀರ ಮೂಲದ ಉತ್ತರ್ ಕುಮಾರ್ ಭಾರದ್ವಾಜ್ ಈ ಕಲಾಕೃತಿಗಳ ಹಿಂದಿರುವ ಅಪ್ಪಟ ಪ್ರತಿಭೆ. ಹುಟ್ಟಿನಿಂದಲೇ ಪೋಲಿಯೋ ಪೀಡಿತ ಕೈಗಳನ್ನು ಹೊಂದಿದ್ದ ಉತ್ತಮ್ ಕುಮಾರ್ಗೆ ಪೇಂಟಿಂಗ್ ಅಂದರೆ ಪಂಚಪ್ರಾಣ. ಹೀಗಾಗಿ ಕಳೆದ 30 ವರ್ಷದಿಂದ ತಮ್ಮ ಮನಸ್ಸಿಗೆ ಹಿಡಿಸಿದ ಚಿತ್ರಗಳನ್ನೆಲ್ಲ ಕಾಲಿನ ಸಹಾಯದಿಂದ ಬಿಡಿಸ್ತಾ ಇದ್ದಾರೆ. तो मैं इसलिए पेंटिंग लाइन में बचपन से ही आ गया. और 10th पास करने के बाद मुझे फर्स्ट अवार्ड जिनके गवर्नमेंट से मिला, स्टेट अवार्ड. उसके बाद धीरे धीरे मैं करके आज तक तकरीबन नियर अबाउट 400 to 500 पेंटिंग में बना चुका हूँ. ಉತ್ತಮ್ ಕುಮಾರ್ ಪ್ರದರ್ಶನದ ಸ್ಥಳದಲ್ಲೇ ಚಿತ್ರಗಳನ್ನು ಬಿಡಿಸೋದನ್ನು ತೋರಿಸ್ತಾರೆ. ಕಲಾಪ್ರೇಮಿಗಳಂತೂ ಇವರ ಚಾತುರ್ಯ ನೋಡಿ ಬೆರಗಾಗಿದ್ದಾರೆ. ವಾಟ್ ವಿ ಟುಡೇ ಸೀ ಈಸ್ ರಿಯಲಿ ಅನ್ಬಿಲೀವೇಬಲ್. ಇಟ್ ಈಸ್ ವೆರಿ ನೈಸ್ ಯೂಸ್ ಆಫ್ ಕಲರ್ಸ್ ಆ್ಯಂಡ್ ಇಟ್ ಈಸ್ ಹಾರ್ಡ್ ಟು ಬಿಲೀವ್ ಇಟ್ ಈಸ್ ಮೇಡ್ ವಿತ್ ಫೀಟ್. ಸೊ ಇಟ್ಸ್ ಐ ಥಿಂಕ್ ಹಿಸ್ ನೇಮ್ ಇಸ್ ಉತ್ತಮ್, ಸೊ ಇಟ್ ಶುಡ್ ಬಿ ಕಾಲ್ಡ್ ಅತಿ ಉತ್ತಮ್. 3 ದಿನಗಳ ಕಾಲ ಈ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದ್ದು, ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಅಪರೂಪದ ಕಲಾವಿದನಿಗೊಂದು ಸಲಾಂ ಹೇಳಿ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಕಳೆದ 15 ದಿನಗಳಿಂದ ನಡೀತಾ ಇದ್ದ ಗರುಡ ಶಾಪಿಂಗ್ ಫೆಸ್ಟ್ಗೆ ಅದ್ಧೂರಿ ತೆರೆ ಬಿದ್ದಿದೆ. ಕಡೆಯ ದಿನವಾದ ಇವತ್ತು ಡಾನ್ಸ್ ಧಮಾಕಾ ಜೋರಾಗಿತ್ತು. ಸಿನಿಮಾ ಹಾಡುಗಳಿಗೆ ಬೆಡಗಿಯರು ಸಖತ್ತಾಗಿ ಮಿಂಚಿದ್ರು. ನಟಿ ಸಂಜನಾ ಕೂಡ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಮಾಲ್ಗೆ ಬಂದಿದ್ದ ಗ್ರಾಹಕರ ಹೃದಯ ಬಡಿತ ಹೆಚ್ಚಿಸಿದ್ರು. ಈಗ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನಲ್ಲಿ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.